ಚಳ್ಳಕೆರೆ ನಗರಸಭೆಯ ಪೌರ ಕಾರ್ಮಿಕರಿಗೆ ಇಎಫ್ ಹಾಗೂ ಪಿಎಫ್ ನೀಡಿಲ್ಲ ಎಂದು ನಗರಸಭೆಯ ಕಚೇರಿ ಬಾಗಿಲಿಗೆ ಅಡ್ಡವಾಗಿ ಕುಳಿತು ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಕಳೆದ ಹಲವು ವರ್ಷಗಳಿಂದ ನಗರಸಭೆ ಸ್ವಚ್ಛತಾ ಪೌರ ಕಾರ್ಮಿಕರಿಗೆ ಸರಿಯಾದ ವೇತನ ಇಲ್ಲದೆ ಹಾಗೂ ಅವರಿಗೆ ಯಾವುದೇ ಸೌಲಭ್ಯ ನೀಡದೆ ವಂಚಿಸಲಾಗಿದೆ ಎಂದು ಅಳಲು ತೋಡಿಕೊಂಡರು. ನಗರಸಭೆಯಲ್ಲಿ ನೇರ ಪೌರ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ನಿಗದಿಪಡಿಸಿದ ಕನಿಷ್ಠ ವೇತನದಲ್ಲಿ ಪಿಎಫ್ ಮತ್ತು ಭವಿಷ್ಯ ನಿಧಿಗೆ ಮತ್ತು ಎಎಸ್ಐ ತೆಗೆದುಕೊಂಡು ಹಣವನ್ನು ಭವಿಷ್ಯ ನಿಧಿ ಖಾತೆಗೆ ತುಂಬದೆ ಅಧಿಕಾರಿಗಳು ವಂಚಿಸ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪೌರಾಯುಕ್ತ ಪಿ ಪಾಲಯ್ಯ ಮಾತನಾಡಿ, ಈ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ, ಈ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಒಂದು ತಿಂಗಳ ಒಳಗೆ ಪೌರ ಕಾರ್ಮಿಕರಿಗೆ ಎಲ್ಲಾ ಸೌಲಭ್ಯ ಸಿಗುವಂತೆ ಮಾಡುತ್ತೇವೆ ಅಂದರು. ಇದೇನು ಇಎಫ್ ಪಿಎಫ್ ಏನೇನಿದಾವೋ ಅವನ್ನ ನಾನು ಶೀಘ್ರದಲ್ಲಿ ಬಗೆಹರಿಸ್ಬಿಟ್ಟು ಅವನ್ನ ಅವರ ಏನೇನಿದಾವೋ ಎಷ್ಟು ವರ್ಷದಿಂದ ಇದ್ದಾವೆ ಯಾವ ದಿನದಿಂದ ಇದ್ದಾವೆ ಅವನ್ನೆಲ್ಲ ನಾನು ಬಗೆಹರಿಸ್ಬಿಟ್ಟು ಅವನ್ನ ಕರೆಸ್ಬಿಟ್ಟು ಕಡತಗಳೆಲ್ಲ ನೋಡಿಬಿಟ್ಟು ಒಂದು ತಿಂಗಳೊಳಗೆ ಮಾಡ್ತೀವಿ. ಎಷ್ಟು ದಿನದೊಳಗೆ ಮಾಡ್ತೀರಿ? ಒಂದು ತಿಂಗಳೊಳಗೆ ಮಾಡ್ತೀವಿ.